ನಿಮಿಷ ನೀನು ಬಂದ್ಬಿಡು. ಅಮ್ಮ ಡ್ರಾಪ್ ಮಾಡು ಅಂದ್ರೆ ಡ್ರಾಪ್ ಮಾಡಿದ್ದೀನಿ. ಡ್ಯೂಟಿ ಅವರ್ಸ್ ಅಲ್ಲಿ ಜೀಪ್ ಅಲ್ಲಿ ಕೂರ್ಸ್ಕೊಂಡ್ ಬಂದಿದ್ರೆ ತಪ್ಪು. ಇನ್ ದೇವಸ್ಥಾನ ಬೇರೆ ಬಾ ಅಂತ್ಯಾ? ಆಯ್ತಪ್ಪ, ಯಾವಾಗ ನೋಡಿದ್ರು ರೂಲ್ಸ್ ರೂಲ್ಸ್ ಅಂತಿರ್ತೀಯ. ಸರಿ ಬಿಡು. ಅಯ್ಯೋ ಅಮ್ಮ ಬೇಜಾರು ಮಾಡ್ಕೋಬೇಡ, ನಿನ್ ಸಮಾಧಾನಕ್ಕೋಸ್ಕರ ಇಲ್ಲಿಂದ ನಮಸ್ಕಾರ ಹಾಕ್ಬಿಡ್ತೀನಿ. ಅಪ್ಪ ಪರಮಾತ್ಮ ಕಾಪಾಡು. ಹಾಯ್ ಸರ್. ಇಲ್ಲೂ ಬಿಡ್ಲಿಲ್ವಲ್ರಿ ನೀವು? ಇವತ್ತು ನಿಮ್ ಬರ್ತೀವಿ ಸರ್, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೆ. ಇವ್ರು ನಿಮ್ ತಾಯಿಯವರ? ಹೌದು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕೀರ್ತಿ ಅಂತ, ಪ್ರೆಸ್ ರಿಪೋರ್ಟರ್. ನೀವು ಕೂಡ ದೇವಸ್ಥಾನಕ್ಕೆ ಬಂದ್ರೆ? ಹೌದು. ಇವತ್ತು ಇವಂದು ಹುಟ್ಟಿದಪ್ಪ, ಪೂಜೆ ಮಾಡ್ಸೋಣ. ಓ ಐ ಸಿ, ಹ್ಯಾಪಿ ಬರ್ತ್ಡೇ ಸರ್. ಯಾಕೆ ಸರ್ ಸೇಮ್ ಟು ಯು ಅಂತ ಹೇಳಲ್ವಾ? ಅಮ್ಮ ಪೂಜೆ ಮುಗಿಸ್ಕೊಂಡು ಆಟೋದಲ್ಲಿ ಮನೆಗೆ ಹೋಗು. ಅಯ್ಯೋ ಆಟೋ ಏಕೆ, ನನ್ನ ಗಾಡಿನೇ ಇದೆಯಲ್ಲ, ಬನ್ನಿ ಡ್ರಾಪ್ ಮಾಡ್ತೀನಿ. ಆಯ್ತಮ್ಮ. ಪ್ರತಾಪ್ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಸಜೆಷನ್ ಬಾಕ್ಸ್ ಅಲ್ಲಿ ಬಿದ್ದಿತ್ತು, ಯಾರು ಬರೆದ್ರು, ಹೆಸರು, ಕುಲ, ಗೋತ್ರ ಒಂದು ಗೊತ್ತಿಲ್ಲ. ಯಾರು ಬರೆದ್ರು ಅಂತ ನಾನು ಈಗಲೇ ಹೇಳ್ಬೋದು ಸರ್. ಬೇಡ ಬಿಡಿ, ಕಂಪ್ಲೇಂಟ್ ಏನು ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಮಗಳನ್ನ ರೆಸ್ಕ್ಯೂ ಮಾಡಬೇಕಾದ್ರೆ ರಿಸ್ಕ್ ಫ್ಯಾಕ್ಟರಿಗಳನ್ನ ಯೋಚನೆ ಮಾಡದೆ ಆ ಟೆರರಿಸ್ಟ್ ಗಳ ಮೇಲೆ ಫೈರ್ ಮಾಡಿದ್ರಂತಲ್ಲ, ಅದು ಸರಿಯಲ್ಲ ಅಂತ. ವೆರಿ ಸಿಂಪಲ್ ಸರ್. ಅವರು ಯಾವಾಗ ಹೋಮ್ ಮಿನಿಸ್ಟರ್ ಮಗಳನ್ನ ಹೋಸ್ಟೇಜ್ ಮಾಡಿಕೊಂಡು 25 ಲಕ್ಷ ರೂಪಾಯಿ ಡಿಮಾಂಡ್ ಮಾಡಿದ್ರು, ಆಗ್ಲೇ ನನಗೆ ಅವ್ರ ಮೇಲೆ ಡೌಟ್ ಬಂತು, ಅವರು ಪಳಗಿರೋ ಟೆರರಿಸ್ಟ್ ಅಲ್ಲ ಅಂತ. ಅದ್ಯಾಕೆ ಹೇಳ್ತೀರಾ? ಪಕ್ಕ ಟೆರರಿಸ್ಟ್ ಏನು ಮಾಡಿದ್ರು ಇಶ್ಯೂಗೋಸ್ಕರ ಮಾಡ್ತಾರೆ, ಈ ರೀತಿ ಸಣ್ಣ ಪುಟ್ಟ ಅಮೌಂಟ್ಗೋಸ್ಕರ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೆಸೋದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಫಂಡ್ಸ್ ಬರುತ್ತೆ. ಅದಕ್ಕೆ ನನಗೆ ಇವ್ರ ಅಮೇಚರ್ಸ್ ಅನಿಸ್ತು. ಚಾನ್ಸ್ ತಗೊಂಡೆ. ಅವ್ರ ಹತ್ರ ಲೋಡೆಡ್ ಗನ್ಸ್ ಇತ್ತು, ಅಟ್ಯಾಕ್ ಮಾಡಿ ಫೈರ್ ಮಾಡಿದ್ರು, ನಾವು ಶೂಟ್ ಮಾಡಿದ್ವಿ. ಆ ಚಿಕ್ಕ ಹುಡುಗರಿಗೆ ಯಾಕೆ ಬೇಕಿತ್ತಿದೆಲ್ಲ ಸರ್? ಮುಂಚೆ ರೌಡಿಯಿಸಮು ಬರೀ ಗಲಿಗಳಿಗೆ ಸೀಮಿತವಾಗಿತ್ತು, ಆದ್ರೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ. ಬರೀ ಒಂದು ಚಾಕು ಇಟ್ಕೊಂಡು ರೋಲ್ ಕಾಲ್ ಮಾಡ್ತಿದ್ದವನ ಕೈಗೆ ಇವತ್ತು AK-47 ಗನ್ ಬಂದಿದೆ. ಇದಕ್ಕೆ ಕಾರಣ ಮೀಡಿಯಾ ಸರ್. ಮೀಡಿಯಾ ಹುಡುಗರು ಸಿನಿಮಾಗಳು ನೋಡಿ ಇನ್ಫ್ಲುಯೆನ್ಸ್ ಆಗ್ತಾರೆ, ಪೇಪರ್ನವರು ಇಂಟ್ರೆಸ್ಟಿಂಗ್ ಆಗಿ ಬರೀತಾರೆ. ಇನ್ನು ಪ್ರೈವೇಟ್ ಚಾನೆಲ್ಸ್ ಅವರಂತೂ ಈ ಕೊಲೆ ಸುಲಿಗೆ ದರೋಡೆ ಬಗ್ಗೆ ಅರ್ಧ ಗಂಟೆ ಟೈಮ್ ಪ್ರೋಗ್ರಾಮ್ ಮಾಡ್ತಾರೆ. ಕಾರ್ಯಕ್ರಮದ ಉದ್ದಕ್ಕೂ ರೌಡಿಗಳನ್ನ ವೈಭವೀಕರಿಸಿ ಕೊನೆ ಒಂದು ಸಾಲಿನಲ್ಲಿ ಬುದ್ಧಿ ಮಾತು ಹೇಳ್ತಾರೆ. ಏನ್ ಪ್ರಯೋಜನ ಬಂತು? ಅಷ್ಟರಲ್ಲಿ ಪ್ರೇಕ್ಷಕರ ಕಣ್ಣಲ್ಲಿ ರೌಡಿಗಳೇ ಹೀರೋಗಳ ತರ ಕಾಣಿಸ್ತಾರೆ. ಅದಕ್ಕೆ ನಾನು ನಮ್ಮ ಡಿಪಾರ್ಟ್ಮೆಂಟ್ಗೆ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ, ಈ ತರ ಕಾರ್ಯಕ್ರಮಗಳಿಗೆ ಯಾರು ಇಂಟರ್ವ್ಯೂ ಕೊಡಬಾರದು ಅಂತ. ಏನ್ ಸರ್ ನಿನ್ನ ಹೀರೋ ತರ ಟಿವಿ ಪ್ರೋಗ್ರಾಮ್ ಅಲ್ಲಿ ಮಿಂಚ್ಬಿಟ್ರೆ? ಒಳ್ಳೆ ಮೇಕಪ್ ಹಾಕೊಂಡು ತುಂಬಾ ಸ್ಮಾರ್ಟ್ ಆಗಿದ್ರಲ್ಲ ಸರ್. ಮೇಕಪ್ ಹಾಕೊಂಡು ಸ್ಮಾರ್ಟ್ ಆಗಿರಕ್ ನಾನೇನ್ ಫಿಲಂ ಆಕ್ಟರ್ ಹಾಗೆ ಸ್ಮಾರ್ಟ್ ಆಗಿದ್ದೀನಿ. ಏನ್ ಸರ್ ನಿಮ್ ಕ್ಯಾಮರಾ ಮುಂದೆ ಭಯ ಆಗ್ಲಿಲ್ವಾ? ಡಿಪಾರ್ಟ್ಮೆಂಟ್ ಅಲ್ಲಿ ಎಂತೆಂತ ಎನ್ಕೌಂಟರ್ ನ ಫೇಸ್ ಮಾಡಿದೀನಿ, ಆಫ್ಟರ್ ಆಲ್ ಕ್ಯಾಮರಾ ಫೇಸ್ ಮಾಡಕ್ ಭಯ ಪಡ್ತೀನಿ ಏನ್ರಿ? ರಿಯಲಿ ಅವ್ರ ಗ್ರೇಟ್ ಸರ್. ಅಂತೂ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಮಾಡದೇ ಇರೋದನ್ನ ನೀವು ಮಾಡ್ಬಿಟ್ರಲ್ಲ ಸರ್. ಪ್ರತಾಪ್ ಸರ್ ಯಾರಿಗೂ ಇಂಟರ್ವ್ಯೂ ಕೊಡಬಾರ್ದು ಅಂತ ಆರ್ಡರ್ ಮಾಡಿದಾರಲ್ಲ ಸರ್. ಆರ್ಡ್ರಿಗೆಲ್ಲ ಒಡೆಯ ಗೋಲೆ, ಇದೆಲ್ಲ ನಮ್ ಪರ್ಸನಲ್ ಅಲ್ಲ, ಅವ್ರ ಬಾಸ್ ಅಂದ್ಬಿಟ್ಟು ಅವ್ರು ಹೇಳಿದಕ್ಕೆಲ್ಲ ನಾವು ಕುಣಿಯಕ್ಕಾಗತ್ತ ಸರ್? ನೋಡ್ಕೊಳ್ಳಿ ಸರ್, ನಾನು ಮುಸ್ತಾಕ್, ಸಿಟ್ಟಿ ಬರ್ತಾ ಇದ್ದಾನೆ. ಇನ್ಫಾರ್ಮೇಶನ್ ಪಕ್ಕನಾ? ಅವ್ರದ್ದು ಹೆಂಡತಿ ಪ್ರೆಗ್ನೆಂಟ್ ಅಲ್ಲ ಸರ್, ನೋಡಕ್ಕೆ ಬಂದೇ ಬರ್ತಾನೆ. ಶೆಟ್ಟಿ ಬರ್ತಾ ಇದ್ದಾನ, ಬರ್ಲಿ. ಅಚ್ಚಾ ಸಾಬ್,
ಚಿನ್ನ ಹೇಗಿದೆಯಾ? ಚೆನ್ನಾಗಿದೆ. ಕೂತ್ಕೋ. ಏನಂತ ನನ್ನ ಮಗ ತುಂಬಾ ಗಲಾಟೆ ಮಾಡ್ತಾನ? ಸ್ವಾಮಿ ಆಂಬುಲೆನ್ಸ್ ಫೋನ್ ಮಾಡಿ. ಎಸ್ ಸರ್. ಸಾರಿ ಸರ್, ಲೇಟ್ ಆಗೋಯ್ತಾ? ಓಕೆ, ಇಟ್ಸ್ ಓಕೆ. ನಾನು ನಿಮಗೋಸ್ಕರ ಬೇಗ ಬಂದೆ. ಅದೇನೇನು ಕೇಳಬೇಕು ಅಂತಿದ್ರೆ ಬೇಗ ಕೇಳಿ ಸರ್. ಅದೇ ಸರ್, ಈ ಒಂದು ತಿಂಗಳಲ್ಲಿ ಎರಡು ಎನ್ಕೌಂಟರ್ ನಡೆದಿದೆ. ಈ ಎರಡು ಎನ್ಕೌಂಟರ್ ಅಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ, ಇದು ನಿಮಗೆ ಸರಿ ಅನ್ನಿಸ್ತಾ? ನೋ, ನನಗೆ ಸರಿ ಅನ್ನಿಸ್ಲಿಲ್ಲ. ಮೊದಲನೇದು ಮೇಜರ್ ಮಿಸ್ಟೇಕ್. ಅದರಲ್ಲಿ ತುಂಬಾ ರಿಸ್ಕ್ ಇತ್ತು. ಜೀವಂತವಾಗಿ ಏನಾದ್ರು ಹಿಡಿದಿದ್ರೆ ಏನಾದರೂ ಕ್ಲೂ ಸಿಕ್ತಿತ್ತು. ಓ, ಪ್ರತಾಪ್ ಬಂದ್ರು ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಸರ್. ಏನ್ ಸ್ವಾಮಿ, ಅದ್ ಬೇಗ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಸರ್, ಪ್ರೆಸ್ ರಿಪೋರ್ಟರ್ ನಿಮ್ಮನ್ನ ಎರಡು ಪ್ರಶ್ನೆ ಕೇಳಬೇಕಂತೆ. ಆಗ್ಲೇ ನೀವೆಲ್ಲ ಆನ್ಸರ್ ಮಾಡಿರ್ಬೇಕಲ್ಲ.